ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕರ ಕೊರತೆಗಳಿಲ್ಲ ಆದರೆ ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ 45 50 ವರ್ಷಗಳ ಸುದೀರ್ಘವಾಗಿರತಕ್ಕಂತ ಹೋರಾಟದ ಮುಖಾಂತರವಾಗಿ ಅವರು ಇವತ್ತು ಎತ್ತರದ ಸ್ಥಾನಕ್ಕೆ ಬಂದಿದ್ದಾರೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಪಕ್ಷಾಂತರ ಮಾಡಿ ಯಾರ್ಯಾರದೋ ಕಾಲು ಹಿಡಿದು ಮುಖ್ಯಮಂತ್ರಿ ಆದವರು ಅಲ್ಲಿ ಸಿದ್ದರಾಮಣ್ಣನವರು ಯೋಚನೆ ಮಾಡಬೇಕಿತ್ತು ಅವರು ಎಲ್ಲಿದ್ದರು ಯಾರು ಗುರುಗಳು ಅವರು ಏನೆಲ್ಲ ಕಾಂಗ್ರೆಸ್ ಗೆ ಬೈದು ಕಾಂಗ್ರೆಸ್ ಗೆ ಬಂದು ಕಾಂಗ್ರೆಸ್ ಅಲ್ಲಿ ಇವತ್ತು ಮುಖ್ಯಮಂತ್ರಿ ಸ್ಥಾನ ಹಿಡಿದವರು ಅನ್ನುವಂತದ್ದು ಜಗತ್ತಿಗೆ ಗೊತ್ತಿದೆ ಎರಡನೇದು ಕಾಂಗ್ರೆಸ್ ಅಲ್ಲಿ ನಾಯಕನ ಕೊರತೆ ಇದೆ ಅಂತ ಹೇಳಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆದಮೇಲೆ ಆ ಕೊರತೆಯನ್ನು ಮನಗಂಡು ಸಿದ್ದರಾಮಣ್ಣ ಸರಿಯಾಗಿರತಕ್ಕಂತ ಮುಖ್ಯಮಂತ್ರಿ ಅಲ್ಲ ಅಂತ ರಾಹುಲ್ ಗಾಂಧಿಗೆ ಗೊತ್ತಾಗಿ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಾಗಿ ಹೋಗಿ ಕುಮಾರಸ್ವಾಮಿ ಅವರ ಕೈಕಾಲ ಹಿಡಿದು ತಂದು ಮುಖ್ಯಮಂತ್ರಿ ಮಾಡಿದರಲ್ಲ ಯಾಕಾಗಿದ್ರೆ ಕಾಂಗ್ರೆಸ್ ಅಲ್ಲಿ ಸಮರ್ಥ ನಾಯಕ ಇಲ್ಲ ಅನ್ನುವಂತದ್ದು ಸೋನಿಯಾ ಗಾಂಧಿ ತೀರ್ಮಾನ ಸಿದ್ದರಾಮಣ್ಣ ಅವರು ಮೊದಲಿಗೆ ಅವರ ಪಾರ್ಟಿಗೆ ನೋಡ್ಕೊಳ್ಳೋದು ಒಳ್ಳೆದು ಅವರ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳೋದು ಒಳ್ಳೆದು ಸೋನಿಯಾ ಗಾಂಧಿ ಅವರು ಯಾಕೆ ಕುಮಾರಸ್ವಾಮಿ ಅಂತಂದ್ರು ಯಾಕೆ ಇವರು ಉಪಯೋಗಟ್ರು ಅಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿದೆ ಸಿದ್ದರಾಮಣ್ಣ ಸಮರ್ಥ ನಾಯಕ ಅಲ್ಲ ಸಮರ್ಥ ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ ನಮ್ಮ ಕಾಂಗ್ರೆಸ್ ಅಲ್ಲಿ ಗತಿ ಇಲ್ಲ ಕಾಂಗ್ರೆಸ್ ಗೆ ಜನ ಇಲ್ಲ ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಕರ್ಕೊಂಡು ಬಂದು ಮುಖ್ಯಮಂತ್ರಿ ಸರಿಯಾಗಿ ಲಾಕ್ ಡೌನ್ ಜೂನ್ 12 ತನಕ ಮತ್ತೆ ಮುಂದುವರೆ ಸಾಧ್ಯತೆ ಏನಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಅವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಇದೆಲ್ಲವನ್ನು ಗಮನಿಸುತ್ತಾರೆ